ಹಲೋ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಬಾಳೆಹಣ್ಣಿನಿಂದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಈ ಬಾಳೆಹಣ್ಣಿನ ಸ್ನ್ಯಾಕ್ಸ್ ಮಾಡಲಿಕ್ಕೆ ಮೊದಲು ಮೈದಾವನ್ನು ತಗೊಳ್ಬೇಕು. ಒಂದು ಕಪ್ಪು ಮೈದಾವನ್ನು ನಾನು ತಗೊಂಡಿದ್ದೇನೆ. ಜೊತೆಗೆ ಅಕ್ಕಿ ಹುಡಿಯನ್ನು ಕೂಡ ತಗೊಳ್ಬೇಕು. ಜೊತೆಗೆ ಸಕ್ಕರೆಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಮತ್ತು ಬೇಕಾಗಿರುವಂಥದ್ದು ಬೆಲ್ಲದ ಪುಡಿ, ಅದು ಒಂದು 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಇವೆಲ್ಲವನ್ನು ಹಾಕ್ಕೊಂಡು ಒಂದು ವಿಸ್ಕ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇವೆಲ್ಲವನ್ನು ಹಾಕ್ಕೊಂಡು ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಇಡ್ಲಿ ದೋಸೆ ಮಾಡುವಂತಹ ಬ್ಯಾಟ್ರಿ ಇರುತ್ತಲ್ವ, ಅಷ್ಟು ಥಿಕ್ನೆಸ್ ಆಗಿರಬೇಕು. ಇದು ಬಾಳೆಹಣ್ಣಿನಿಂದ ಅಂದರೆ ನಾನು ಮೊದಲು ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಬಾಳೆಹಣ್ಣಿನ ಅಂತ ಪೌಡಿ ಮಾಡೋದು ಹೇಗೆ ಅಂತ. ಸೇಮ್ ಅದೇ ರೆಸಿಪಿ, ಆದರೆ ಇದರಲ್ಲಿ ನಾನು ಬೆಲ್ಲದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಈ ರೆಸಿಪಿ ಮಾಡೋದ್ರಿಂದ ಇನ್ನೂ ತುಂಬ ಒಳ್ಳೆ ಚೆನ್ನಾಗಿ ಅಂತ ಒಂದು ಫ್ಲೇವರ್ ಇರುತ್ತೆ, ಟೇಸ್ಟ್ ಆಗಿರುತ್ತೆ. ಈಗ ಮಳೆಗಾಲ ಆಗಿದೆಲ್ವ, ಈ ಮಳೆಗಾಲದಲ್ಲಿ ನಮಗೆ ಬಿಸಿ ಬಿಸಿಯಾಗಿ ಈ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಬಾಳೆಹಣ್ಣು. 3 ಬಾಳೆಹಣ್ಣನ್ನು ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಇದನ್ನು ಈಗ ಸ್ಲೈಸಾಗಿ, ಉದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಬಾಳೆಹಣ್ಣನ್ನು ಉದ್ದ ಉದ್ದಕ್ಕೆ ತುಂಬ ತಿನ್ನಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಉದ್ದ ಉದ್ದಕ್ಕೆ ಕಟ್ ಮಾಡಿಕೊಂಡ ಮೇಲೆ ಬೇಕಿದ್ದರೆ ನಿಮಗೆ ಸೆಂಟ್ರಲ್ಲಿ ಇಟ್ಕೊಂಡು ಈ ರೀತಿ ಎರಡಾಗಿ ಒಂದು ಸ್ಲೈಸನ್ನು 2 ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೋದು. ಇಲ್ಲದಿದ್ದಲ್ಲಿ ಹಾಗೆ ಉದ್ದ ಉದ್ದಕ್ಕೆ ಸ್ಲೈಸ್ ಮಾಡಿಕೊಂಡು ಕೂಡ ಸ್ನ್ಯಾಕ್ಸನ್ನು ಮಾಡ್ಕೊಳ್ಬೋದು. ಇವಾಗ ಎಣ್ಣೆ ಬಿಸಿಯಾಗಿದೆ, ಎಣ್ಣೆ ಬಿಸಿಯಾಗಿರೋದಕ್ಕೆ ಈ ಬಾಳೆಹಣ್ಣನ್ನು ಮೈದಾ ಬ್ಯಾಟ್ರಿಗೆ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಬೋದು. ತುಂಬ ಒಳ್ಳೆ ಸ್ವೀಟ್ ಆಗಿರುತ್ತೆ. ಮತ್ತು ಈ ಮಳೆಯಲ್ಲಿ ನಮಗೆ ಟೀ ಜೊತೆಗೆ ಈ ರೀತಿ ಬಿಸಿ ಬಿಸಿಯಾಗಿರುವ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಕಡೆ ಫ್ರೈ ಆಗಿದೆ, ಅದನ್ನು ಮಗಚಿ ಹಾಕ್ತಾ ಇದ್ದೇನೆ. ಹೋಟೆಲ್ಗಳಲ್ಲೆಲ್ಲ ಈ ರೀತಿ ಈ ಸ್ನ್ಯಾಕ್ಸ್ ಸಿಗುತ್ತೆ. ಹೋಟೆಲ್ ಸ್ಟೈಲ್ನಲ್ಲಿ ಅಂದರೆ ಅದೇ ರುಚಿಯಲ್ಲಿ ಕೂಡ ನಮಗೆ ಮನೆಯಲ್ಲಿ ಕೂಡ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಈಗ ಎಲ್ಲ ಕಡೆ ಫ್ರೈ ಆಗಿದೆ. ಒಂದು ಗೋಲ್ಡನ್ ಕಲರ್ಗೆ ಬರುವಾಗ ನಾವು ಅದನ್ನು ಎಣ್ಣೆಯಿಂದ ತಗೊಳ್ಬೇಕು. ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡಿ. ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ಅಲ್ವಾ, ಇದು ಫ್ರೈ ಆಗಿದೆ. ಈಗ ಇದನ್ನು ನಾವೊಂದು ಪಾತ್ರೆಗೆ ಹಾಕಿಕೊಡುವ. ಈಗ ರುಚಿಯಾದ ಬಾಳೆಹಣ್ಣಿನ ಅಂದರೆ ಪಳಂಬುರಿ ಅಂತೇಳಿ ಕರೀತಾರೆ ಕೇರಳ ಸೈಡೆಲ್ಲ, ಇದು ರೆಡಿಯಾಗಿದೆ. ಅದೇ ಥರ ಎಲ್ಲ ಬಾಳೆಹಣ್ಣನ್ನು ಕೂಡ ಈ ರೀತಿ ಮೈದಾದಲ್ಲಿ ಡಿಪ್ ಮಾಡಿಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ತಗೊಳ್ಬೇಕು. ಈಗ ಕೇರಳ ಸ್ಟೈಲ್ನಲ್ಲಿರುವ ಪಳಂಬುರಿ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಮಳೆ ಸೀಸನ್ ಅಲ್ವಾ, ಚೆನ್ನಾಗಾಗುತ್ತೆ. ಆಮೇಲೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಮುಂದಿನ ವ್ಲಾಗ್ನಲ್ಲಿ ಬೇರೆ ಒಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು.